ಅಭಿಪ್ರಾಯ ಹಿಂದೂ ಧರ್ಮದ ಸಾರಾಂಶ ಪಾಶ್ಚಿಮಾತ್ಯರಿಗೆ ಪರಿಚಯ ಮಾಡಿಕೊಡೋದರ ಮೂಲಕ ಆ ಧರ್ಮಗಳ ಪರಿಚಯವನ್ನ ನಮಗೆ ಮಾಡೋದರ ಮೂಲಕ ಮಾನವತ್ವದ ಮೌಲ್ಯಗಳನ್ನ ಸಾರಿದಂತವರು ಸನ್ಮಾನ್ಯ ಸರ್ವಪಲ್ಲಿ ರಾಧಾಕೃಷ್ಣನ್. ಬಹುಶಃ ಅವರು ಪ್ರಪಂಚದ ಗಮನವನ್ನ ಸೆಳೆದಂತ ಸಂದರ್ಭಗಳು ತಾವು ಯೋಚನೆ ಮಾಡಬೇಕು. ಕೇವಲ 20 ವರ್ಷಕ್ಕೆ ಡಾಕ್ಟರ್ MA ಡಿಗ್ರಿ ಮಾಡ್ತಾರೆ. ಇಪ್ಪತ್ತು ವರ್ಷಕ್ಕೆ ಅವರಿಗೆ ರೆಕಗ್ನಿಷನ್ ಸಿಗ್ತದೆ. ಅಂತಹ ಚಿಂತನೆಯನ್ನ ಇಟ್ಕೊಂಡು ಬೆಳೆದಂತ ಮನುಷ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಚಾಪುವನ್ನ ಬಿಟ್ಟಿದ್ದಾರೆ. ಅವರು ರಷ್ಯಾ ದೇಶದ ಜೊತೆಯಲ್ಲಿ ಕಮ್ಯುನಿಸ್ಟ್ ರಾಷ್ಟ್ರ, ಭಾರತ ಪ್ರಜಾಪ್ರಭುತ್ವದ ರಾಷ್ಟ್ರ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರುತ್ತೆ, ಗೌರಿಬಿದನೂರು ಜಿಲ್ಲೆಗೆ ಸೇರುತ್ತೆ ಚಿಕ್ಕಬಳ್ಳಾಪುರ. ಅಂತಹ ಒಂದು ಸಣ್ಣ ಗ್ರಾಮ, ನಾವು ಅವರ ಪುಸ್ತಕ ಓದಿದ್ರೆ ಅವರು ಲೈಟ್ ಕಂಬದ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ರು, ಬಡತನದಿಂದ ಬಂದ್ರು. ಇಡೀ ವಿಶ್ವ ಗಮನಿಸುವಂತ ಒಬ್ಬ ಇಂಜಿನಿಯರ್ ಆದ್ರು ಅಂತ ಹೇಳಿದ್ರೆ ನಾವು ಜ್ಞಾಪಿಸ್ಕೊಳ್ತೇವೆ. ಅದೇ ಪ್ರಕಾರ ರಾಧಾಕೃಷ್ಣನ್ ಅವರು ಬಡ ಕುಟುಂಬದಿಂದ ಬಂದಂತವರು ಏನನ್ನ ಸಾಧನೆ ಮಾಡಿದ್ರು ಅಂತ ಹೇಳಿ ಅವರ ಜೀವನವನ್ನ ನಾವು ನೆನೆಸ್ಕೋಬೇಕು. ಪ್ರಪಂಚದ ಇತಿಹಾಸದಲ್ಲಿ ಅನೇಕ ಧರ್ಮಗಳು ಹುಟ್ಟುಕೊಂಡಿದ್ದಾರೆ. ಹಿಂದೂ ಧರ್ಮ ಯಾವಾಗ ಹುಟ್ಟಿತು, ಯಾರು ಹುಟ್ಟಿಸಿದ್ರು ಹಿಂದೂ ಧರ್ಮ, ಇನ್ನು ಕ್ವಶನ್ ಮಾರ್ಕೆ ಬಿದ್ದಿದೆ, ತೆಗೆದಿಲ್ಲ ಕ್ವಶನ್ ಮಾರ್ಕ್. ಬೌದ್ಧ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ, ಜೈನ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ, ಹೊರಗಡೆಯಿಂದ ಇಸ್ಲಾಂ ಧರ್ಮ ಬಂದಿದೆ, ಕ್ರೈಸ್ತ ಧರ್ಮ ಬಂದಿದೆ. ಈ ಎಲ್ಲದರ ವಿಶ್ಲೇಷಣೆ ಮತ್ತು ಸಾರಾಂಶ ಮನುಕುಲಕ್ಕೆ ಒಳ್ಳೆಯದಾಗಬೇಕು.